ರಾಜ್ಯದಲ್ಲಿ ಕಾವೇರಿ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ನಡುವೆ ನಾಳೆ ಬೆಂಗಳೂರು ಬಂದ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ನಾಳೆ ಬೆಂಗಳೂರು ಬಂದ್ ಅಷ್ಟೇ ಅಲ್ಲ, ಮತ್ತೆರಡು ಕಡೆ ಬಂದ್ ಮಾಡಲಾಗುತ್ತೆ. ರಾಮನಗರ ಜಿಲ್ಲೆ ಕೆಆರ್ ಪೇಟೆ ಮಳವಳ್ಳಿ ತಾಲೂಕು ಬಂದ್ ಮಾಡೋಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನ ಖಂಡಿಸಿ ಹೋರಾಟ ನಡೆಸಲಾಗುತ್ತೆ. ರಾಮನಗರ ಬಂದ್ ಮಾಡುವಂತೆ ರೈತ ಸಂಘಟನೆಗಳು ಒಂದ್ ಕಡೆಯಲ್ಲಿ ಕರೆ ನೀಡಿವೆ. ರಾಮನಗರ ಚನ್ನಪಟ್ಟಣ ಬಿಡದಿಗಳಲ್ಲಿ ಸಂಪೂರ್ಣ ಬಂದ್ ಇರಲಿದೆ. ಗಮನಿಸಬೇಕಾದಂತ ಅಂಶ, ನಾಳೆ ಬೆಂಗಳೂರು ಮಾತ್ರ ಬಂದ್ ಇರುತ್ತೆ ಅಂತ ಅನ್ಕೋಬೇಡಿ. ಅದರ ಹೊರತಾಗಿ ರಾಮನಗರ ಚನ್ನಪಟ್ಟಣ ಬಿಡದಿಯಲ್ಲೂ ಕೂಡ ಬಂದ್ ಇರುತ್ತೆ. ಒಂದಷ್ಟು ರೈತಪರ ಸಂಘಟನೆಯವರು ಈಗಾಗಲೇ ರಾಮನಗರ ಚನ್ನಪಟ್ಟಣ ಬಿಡದಿಯನ್ನ ಬಂದ್ ಮಾಡೋಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕನ್ನಡ ಪರ ಸಂಘಟನೆಯವರು ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ರೈತಪರ ಸಂಘಟನೆಯವರು ಕೂಡ ಸಾಥ್ ನೀಡಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಕಾವೇರಿ ಕಿಚ್ಚು ರಾಜ್ಯಾದ್ಯಂತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲೂ ಬಂದ್ ಆಚರಣೆ ಮಾಡೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಾವೇರಿ ಹೋರಾಟ ಸಮಿತಿ ಮತ್ತು ವಿವಿಧ ಸಂಘಗಳು ಬಂದ್ಗೆ ಕರೆ ನೀಡಿವೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಇರುತ್ತೆ ಕೆಆರ್ ಪೇಟೆ. ಹಾಗೆಯೇ ಕಾವೇರಿ ನೀರು ತಮಿಳುನಾಡಿಗೆ ಹರಿಸ್ತಾ ಇರುವಂತ ಕಾರಣಕ್ಕಾಗಿ ಸಾಕಷ್ಟು ಸಂಘಟನೆಯವರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸೋದನ್ನ ಆದಷ್ಟು ಬೇಗ ನಿಲ್ಲಿಸಬೇಕು, ಈ ಒಂದು ಕಾರಣಕ್ಕಾಗಿ ಬಂದ್ ಮಾಡ್ತಾ ಇದ್ದೇವೆ ಎನ್ನುವುದಾಗಿ ರೈತರು ಹೇಳ್ತಾ ಇದ್ದಾರೆ. ಹೋಟೆಲ್ ಮಾಲೀಕರು, ಆಟೋ ಚಾಲಕರ ಸಂಘ ಈ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಗತ್ಯ ಮತ್ತು ತುರ್ತು ಸೇವೆಗಳಾದ ಮೆಡಿಕಲ್, ಆಸ್ಪತ್ರೆಗಳು, ಹಾಲಿನ ಅಂಗಡಿ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿರುತ್ತೆ. ಕೆಆರ್ ಪೇಟೆಯಲ್ಲಿ ಕಾವೇರಿ ಹೋರಾಟ ಸಮಿತಿ ಬೃಹತ್ ಜಾಥಾವನ್ನು ಕೂಡ ನಾಳೆ ನಡೆಸೋಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ನೋಡ್ತಾ ಹೋಗೋದಾದ್ರೆ ನಾಟ್ ಓನ್ಲಿ ಬೆಂಗಳೂರು, ಬೆಂಗಳೂರು ಅಕ್ಕಪಕ್ಕದ ಜಿಲ್ಲೆಗಳು ಕೂಡ ನಾಳೆ ಬಂದಾಗುತ್ತೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ಆಗಿರಬಹುದು, ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಬಿಡದಿ ಸಂಪೂರ್ಣವಾಗಿ ಸ್ತಬ್ಧ ಆಗಲಿದೆ. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಆಸ್ಪತ್ರೆ, ಮೆಡಿಕಲ್, ಆ್ಯಂಬುಲೆನ್ಸ್, ಹಾಲಿನ ಅಂಗಡಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ನಾಳೆ ಬಂದಾಗುತ್ತೆ. ಇದಕ್ಕೆ ಕಾರಣ ಕಾವೇರಿ ಕಿಚ್ಚು. ತಮಿಳುನಾಡಿಗೆ ನಿರಂತರವಾಗಿ ಕಾವೇರಿ ನದಿಯ ನೀರನ್ನು ಹರಿಬಿಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಕೋರ್ಟ್ ತೀರ್ಪು ಕೂಡ ಇದೆ ನೀರು ಬಿಡಬೇಕು ಅಂತ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಸಮರ್ಥವಾದ ವಾದವನ್ನು ಮಂಡಿಸಿಲ್ಲ ಎನ್ನುವಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಬೆಂಗಳೂರು ಬಂದ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಕಾವೇರಿ ನೀರಿನ ಅಗತ್ಯ ಇದೆ. ಅಷ್ಟೇ ಅಲ್ಲದೆ ರಾಮನಗರ, ಚನ್ನಪಟ್ಟಣ, ಬಿಡದಿ, ಈ ಮಂಡ್ಯ ಭಾಗದಲ್ಲಿ ಅಥವಾ ಹಳೆ ಮೈಸೂರು, ಇನ್ನೊಂದು ಕಡೆಯಲ್ಲಿ ಚಾಮರಾಜನಗರ, ಮೈಸೂರು ಭಾಗದಲ್ಲಿ ಕಾವೇರಿ ನೀರಿನ ಅಗತ್ಯ ಇದೆ. ಯಾಕಂತೇಳಿದರೆ ಕನ್ನಡ ನಾಡಿನ ಜೀವ ನದಿ ಕಾವೇರಿ. ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಬಿಡಲಾಗ್ತಾ ಇದೆ. ಯಥಾಸ್ಥಿತಿಯಂತೆ ಇದ್ದಿದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿರೋ ಪ್ರಾಬ್ಲಮ್ ಅಂತೇಳಿದರೆ ಕರ್ನಾಟಕದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಮಳೆಯಾಗದೆ ಕಾವೇರಿ ನದಿ ತುಂಬಿ ಹರಿತಾ ಇಲ್ಲ. ಈ ಬಾರಿ KRS ಜಲಾಶಯ ಭರ್ತಿಯಾಗಿಲ್ಲ. ಅದರಲ್ಲೂ ಮಂಡ್ಯ ಅಥವಾ ಕಾವೇರಿ ಜಲನಯನ ವ್ಯಾಪ್ತಿಯಲ್ಲಿ ಕೆಲವೊಂದಿಷ್ಟು ರೈತರು ಇನ್ನೂ ಕೂಡ ಬಿತ್ತನೆಯನ್ನು ಆರಂಭ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯೋಕೆ ಬಿಡಿ, ಕುಡಿಯೋಕೆ ನೀರು ಸಿಗೋದು ಕೂಡ ಕಷ್ಟ ಸಾಧ್ಯವಾದಂಥ ಪರಿಸ್ಥಿತಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ನಿರಂತರವಾಗಿ ತಮಿಳುನಾಡಿಗೆ ನೀರನ್ನು ಹರಿಬಿಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಬದುಕೋದಪ್ಪ ಎನ್ನುವಂಥ ಪ್ರಶ್ನೆಗಳನ್ನು ರಾಜ್ಯದ ರೈತರು ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಹೋರಾಟ ಕಂಟಿನ್ಯೂಸ್ಲಿ ಆಗಿ ನಡೀತಾ ಇದೆ. ಆದರೂ ಕೂಡ ಯಾರು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಎನ್ನುವಂಥದ್ದಾಗಿ ರೈತ ಸಂಘಟನೆಯವರು ನಿರಂತರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಂಗಳೂರು ಮಾತ್ರ ಬಂದಿರಲ್ಲ, ರಾಮನಗರ, ಚನ್ನಪಟ್ಟಣ, ಬಿಡದಿ, ಹಾಗೆಯೇ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ಬಂದ್ ಮಾಡೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ರೈತ ಸಂಘಟನೆಯವರು. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಯಾವುದು ಕೂಡ ಇರಲ್ಲ, ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.